ವೆಲ್ಕಮ್ ಟು ವಿಕೆ ಸ್ಟಾರ್ ಸ್ಟುಡಿಯೋ ಅರ್ಜುನ್ ವ್ಲಾಗ್ಸ್ಗೆ. ನಮ್ಮ ಹುಬ್ಳಿ ಮಧ್ಯದಾಗ ಉಣ್ಕಲ್ದಾಗ ಒಂದು ಹಳೆ ಮೊನುಮೆಂಟ್ಸ್ ಐತೆ, ಆದರೆ ಭಾಳ ಜನಕ್ಕೆ ಗೊತ್ತಿಲ್ಲ. ಆ್ಯಕ್ಚುಲಿ ನನಗೂ ಗೊತ್ತಿರಲಿಲ್ಲ, ಆಮೇಲೆ ನನಗೂ ಗೊತ್ತಾಯಿತು. ಅದಕ್ಕೋಸ್ಕರ ನೋಡ್ತೀನಿ. ಮಸ್ತ್ ಐತೆ, ಏಕ್ದಮ್ ಅದ್ಭುತವಾದ ಒಂದು ಟೆಂಪಲ್ ಅಂತ ಹೇಳ್ಬೋದು. ನಾ ಇದ್ರದ್ದು ಇಂಟ್ರೋ ಹಾಕ್ತೀನಿ ನೋಡ್ರಿ, ಹಂಗೆ ಭಾಳ ಚಂದ ಐತೆ ಗುಡಿ. ಚಂದ್ರಮೌಳೇಶ್ವರ ಟೆಂಪಲ್ ಅಂಥೇಳಿ, ಯಾರಿಗೆ ಬಾದಾಮಿ ಆಮೇಲೆ ಹೊಸಪೇಟೆ ಹಂಪಿ ಹೋಗೋಕ್ಕಾಗಲ್ವೋ ಅವ್ರು ಆರಾಮಾಗಿ ಇಲ್ಲಿ ಬಂದು ನೋಡ್ಬೋದು. ಇದು ಮುಂದಗಡೆ ಹಿಂಗೈತಿ ಇದ್ರ ಲುಕ್. ನೀವು ನೋಡ್ತಿರ್ಬೋದು ಗುಡಿ ಅರ್ಧ ಕಂಡಂಗೆ ಕಾಣ್ತೈತಿ, ಬೋಳಾಕಾರ ಕಾಣ್ತೈತಿ ಅದು. ಯಾಕಂತಂದರೆ ಒಂದು ನೈಟಲ್ಲೇ ಮಾಡಿ ಮುಗಿಸಿದ್ರಂತ ಆಗಿನ ಟೈಮ್ನಾಗ. ಇದು ಮೇಲಿಂದ ಅದೇನೋ ಗೋಪುರ ಆಗದಿದ್ದ ಕಾರಣಕ್ಕೆ ಇಷ್ಟಕ್ಕೆ ಬೆಟ್ರ್ ಅಂತೇಳಿ ಕೇಳ್ಪಟ್ಟಿನಿ. ಆದರೆ ಇದು ನೋಡೋಕೆ ಕ್ಯಾಮ್ರಾದಾಗ ಸಣ್ಣದು ಕಾಣ್ತೈತಿ, ಆದ್ರೆ ಆ್ಯಕ್ಚುಲಿ ಗುಡಿ ಭಾಳ ದೊಡ್ಡದೈತಿ ಇದು. ನಾನು ಹಂಗೆ ಲಾಗ್ ಮಾಡತ್ತಿದ್ದೆ. ನಮ್ಮ ಉಣ್ಕಲ್ದಾಗ ಇರುವಂಥ ಒಂದು ಹಳೆಯ ಚಂದ್ರಮೌಳೇಶ್ವರ ಟೆಂಪಲ್ ಇದು. ಇವರು ಸೋಲಾಪುರದವ್ರು ಆ್ಯಕ್ಚುಲಿ, ಸೋಲಾಪುರದಿಂದ ಅವರು ರೈಲ್ವೆ ಎಕ್ಸಾಮ್ ಏನೋ ಬರೆಯಕ್ಕೆ ಬಂದಾರಂತ ಇಲ್ಲಿ ನೋಡಕ್ಕೆ ಬಂದಾರ. ಒಂದು ಹಾಯ್ ಹೇಳಿ ಎಲ್ಲರಿಗೂ. ಇವ್ರು ಸೋಲಾಪುರದಿಂದ ನೋಡಕ್ಕೆ ಬಂದಾರಿಲ್ಲ ಅಂತ, ಸೋಲಾಪುರದಿಂದ ಇವ್ರು ನೋಡಕ್ಕೆ ಬಂದಾರ ಅನ್ನೋ ಕಾರಣಕ್ಕೆ ಇವ್ರಿಗೆ ನಾನು ವಿಡಿಯೋದಾಗ ಆ್ಯಡ್ ಮಾಡತ್ತೀನಿ. ನೀವು ಬರ್ರಿ, ನಮ್ಮ ಹುಬ್ಳಿಯವರು ನೋಡ್ರಿ, ಎಂಜಾಯ್ ಮಾಡಿರಿ. ಮಸ್ತ್ ಬಾದಾಮಿ ನೀವೆಲ್ಲಿ ಬಾದಾಮಿ ಇದನ್ನು ನೋಡ್ರಿ, ನೋಡ್ರಿ ಒಂದು ಹೆಚ್ಚು ಕಡಿಮೆ ಸೇಮ್ ಆಯ್ತಲ್ಲ, ಅಲ್ಲ ಹಾಂ ಸಿಮಿಲಾರಿಟಿ ಐತೆ ಅದಕ್ಕೆ. ಹಂಗಾಗಿ ಬರ್ರಿ ನೀವು ನೋಡ್ರಿ. ಥ್ಯಾಂಕ್ ಯು. ನಿಮ್ಗೆ ಹೆಂಗೆ ಅನಿಸ್ತು? ಬೆಸ್ಟ್ ಅನಿಸ್ತ? ಒನ್ ಆಫ್ ದ ಬೆಸ್ಟ್ ಹಿಸ್ಟೋರಿಕ್ ಪ್ಲೇಸಸ್. ಕಾಲೇಜಿಗೆ ಬಂದು ಕೊಡೋದು ಬಂದ್ರಿ? ಸುಮ್ಮನೆ ಹಂಗೆ ಫೋಟೋ ತೆಗೆಸ್ಕೊಂಡು ಬಂದ್ರಿ? ನಾವು ನೋಡಿರಲಿಲ್ಲ ಆ್ಯಕ್ಚುಲಿ ಇದನ್ನ, ಸೊ ನೋಡಕ್ಕಂತ ಬಂದಿದ್ದೀವಿ. ನೋಡಿರಲಿಲ್ಲ ನೀವು? ಹೌದಾ? ಜೂಠ್ ಬೋಲೋ, ಬಾರ್ ಬಾರ್ ಜೂಠ್ ಬೋಲೋ. ಇದ್ದು ಒಂದು ಹತ್ತು ವರ್ಷ ಆಯ್ತು ಅಣ್ಣ, ಇಲ್ಲೇ ಇದ್ದು ನೋಡಿಲ್ಲ. ಇನ್ನು ಹುಬ್ಳಿಯವ್ರ ಬೇರೆ ಕೊಡೋರು? ಹುಬ್ಳಿನ? ಅಚ್ಚಾ, ಹಾಂ. ಇಲ್ಲಿ ಹುಬ್ಳಿಯವ್ರು ಹೋದ್ರೆ ಹಳ್ಳಿಯವರು ಇದ್ದಾರೆ, ಇವ್ರು ಬೇರೆ ಕಡೆಯಿಂದ ಬರ್ತಾರಣ್ಣ. ನಾವು ಹುಬ್ಳಿಯಿಂದ. ನೀವು ಹುಬ್ಳಿಯವ್ರ? ಅಡ್ಡಿಲ್ಲ. ಈ ಗುಡಿ ಬಗ್ಗೆ ನಿಮ್ಗೆ ಮೊದಲಿಂದ ಗೊತ್ತಿತ್ತಾ? ನಮಗೆ ಗೊತ್ತಿತ್ತಣ್ಣ, ಬಟ್ ಬಂದಿರಲಿಲ್ಲ, ನಾವು ಫಸ್ಟ್ ಟೈಮ್ ಬಂದಿದ್ದೀವಿ. ಜೂಠ್ ಬೋಲೋ, ಬಾರ್ ಬಾರ್ ಜೂಠ್ ಬೋಲೋ. ಇದು ಸೇಮ್ ಹಂಪಿ ತರ ಫೀಲ್ ಆಗ್ತಿತ್ತು. ಹಾಂ, ಎಸ್, ಹಂಪಿ ಆಮೇಲೆ ಬಾದಾಮಿ ಅಲ್ಲ ಪಟ್ಟದಕಲ್ಲು. ಅಚ್ಚಾ, ಅವೀಗೆಲ್ಲ ಗೊತ್ತ ಚಲೋ ಐತಲ್ಲ. ಹಾಂ, ಗಾರ್ಡನ್ ಸ್ವಲ್ಪ ಇದು ಏನಂತಾರೆ ಅದು, ಹಾಂ ಸಣ್ಣದೈತೆ ಅಷ್ಟೇ. ಹೌದಲ್ಲ, ಥ್ಯಾಂಕ್ಸ್ ಬಿಡಿ. ಅಂದ್ರೆ ಇದ್ರ ಬಗ್ಗೆ ಹಿಸ್ಟ್ರಿ ಬಗ್ಗೆ ಏನು ಗೊತ್ತಿಲ್ಲ ನಿಮ್ಗೆ? ತೇಜಸ್ವಿ ಲೋಕ ಹೈ ಹಮಾರೆ ಪಾಸ್.
ನನಗೆ ಅಲ್ಪಸ್ವಲ್ಪ ಗೊತ್ತಿದ್ದಂಗೆ ಆ 12ನೇ ಶತಮಾನದಾಗ ಬಾದಾಮಿ ಚಾಲುಕ್ಯರ ಕಾಲದಾಗ ಇವರು ಯಾರದು ಜಕಣಾಚಾರ್ಯರು ಕಟ್ಟಿದ್ದು ಅಂತೇಳಿ ಅಷ್ಟು ಹೌದಾ ಹೇಳಿ ಇಲ್ಲೇ ಉಂಕಲ್ಲ ಅಡ್ಡಿಲ್ಲ ನಿಮಗಂತೂ ಗೊತ್ತೇ ಇರ್ತೈತಿ. ಹಾಂ ಜಕಣಾಚಾರ್ಯರು ನಾ ಎಡಿಟ್ ಮಾಡ್ತೀನಿ ಅಂತ ಹೇಳ್ತೀನಿ, ಯಾವುದೇ ಎಡಿಟ್ ಮಾಡಂಗಿಲ್ಲ ನಾನು. ಸರಿ ಮನಿನ ಹೆಸರು ಭಾಗ್ಯ. ಓಹೋ ಅಚ್ಚಾ ಭಾಗ್ಯಲಕ್ಷ್ಮಿ. ನೀನಮ್ಮ ಜ್ಯೋತಿ. ಗುಡ್. ಓಕೆ, ಯಾರು ಏನೇನು ಹೆಸರು ಹೇಳಿದ್ರು ಭಾಗ್ಯ ಒಂದೇ ಹೆಸರು ನೆನಪುಳಿತು. ಇಲ್ಲಿ ನಮ್ಮ ಶಂಭು ಅಂತೇಳಿ ಒಂಥರ ನನ್ನ ಗೈಡ್ ಸಿಕ್ಕಂಗೆ ಸಿಕ್ಕನೆ. ಏನೋ ಗಣಪತಿ ಏನೋ ಹೇಳ್ತಿದ್ದೆ, ಹೇಳ ಶಂಭು. ಎಲ್ಲ ಇವು ರೈಟ್ ಸೈಡ್ ಇರ್ತಾವ ಸೊಂಡಿ ಭಾಳ. ಹಾಂ ಲೆಫ್ಟ್ ಸೈಡ್ ಇದೆ ಗಣಪತಿ ಸೊಂಡಿ. ಹಾಂ ಏನು ವಿಶೇಷತೆ ಅದ್ರದ್ದು? ಅದಂದ್ರೆ ಆ ಕಡೆ ಇರೋದು ಗಣಪತಿ, ಅದು ಯಾರ ಕಡೆ ಹಂಗೆ ಸಿಗುದ್ರು. ಹೌದಾ? ಅದು ಸಿಗ್ಬೇಕಂದ್ರೆ ಪುಣ್ಯ ಇರ್ಬೇಕು. ಹೌದು ಮತ್ತೆ ಏನಾರು ವಿಶೇಷ ಇದ್ರೆ ಹೇಳು. ಅಲ್ಲಿ ಕಲ್ಲು ಐತಲ್ಲ ಬರೋದ್ರ ಕಡೆ, ಕಲ್ಲು ಐತಲ್ಲ ಬರೋದು. ಹ್ಞೂ ಹೌದು. ಆ ಕಲ್ಲು ಇಲ್ಲಿ ಮೇಲಿಂದ ಬಿದ್ದಿತ್ತು ಬರೋದ. ಹಾಂ ಹಾಂ ಇಲ್ಲಿಂದ ಬಿದ್ದಿದ್ದ ಕಲ್ಲೆ ಬಿದ್ದಿತ್ತು ಹಂಗೆ ಏನೋ ಪ್ರಾಬ್ಲಮ್ ಆಗಿ. ಹಾಂ ಅದ್ರದ್ದು ಯಾರಿಗೂ ಹಾನಿ ಮಾಡಿದ್ ಬರೋದ್ರ ಅದು. ಹಾಂ ಹಾಂ ಇಲ್ಲೆಲ್ಲ ಶಿವರಾತ್ರಿ ಜಗ್ಗಿ ಮಂದಿ ಅಡ್ಡಾಡಿದ್ರು ಯಾರು ಒಂದು ನೀರು ಟಚ್ ಆಗಿಲ್ಲ ಹಂಗೆ ಬಿದ್ದಿತ್ತು ಕೆಳಗೆ. ಹ್ಞೂ ಅಂದ್ರೆ ಶಿವರಾತ್ರಿ ಟೈಮ್ಗೆ ಬಿದ್ದೈತೆ ಅಂದ್ರೆ ಪೂಜೆ ಅಂದ್ರೆ ಅವಾಗ ಶಿವರಾತ್ರಿ ಟೈಮ್ ಜಾತ್ರೆ ಸ್ವಲ್ಪ ಮಂದಿ ಬಾ ಬರ್ತಾರೆ ಆ ಟೈಮ್ನಾಗ ಬಿದ್ದಿದ್ ಬರೋದಾರ. ಹ್ಞೂ 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 ಆಮೇಲೆ ಅದಕ್ಕೆ ಪಾದಾರ್ಧ ಇದಾವ ಬರ್ತಾರ ಅದಕ್ಕೆ ಮಾರ್ಕ್ ಅದಾವ. ಹ್ಞೂ ತೋರಿಸ್ಕೊಂಡು ಬರ್ತಾರೆ. ಹಾಂ 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 ಗಾಡ್ ಇಲ್ಲ ಐತೆ ನೋಡ್ರಿ ಅದು. ಹ್ಞೂ ಏನು ಏನು ವಿಶೇಷತೆ ಥರದ ಅಥವಾ ಏನು ನಿನಗೇನಾದ್ರು ಮಾಹಿತಿ ಐತೆ ಅದ್ರ ಬಗ್ಗೆ? ಅದ್ರ ಬಗ್ಗೆ ಅಷ್ಟು ಮಾಹಿತಿ ಮಾಹಿತಿ ಇಲ್ಲಲ್ಲ. ಹ್ಞೂ ಅಂದ್ರೆ ಏನಾದ್ರು ಸ್ಕೆಚ್ ಗಿನ ಮಾಡಿರ್ಬೇಕು ಅವ್ರು ಇನ್ನೂ ತೆಗಿಯಾಕ ಮಾಡಾಕ. ಇನ್ನೂ ಅಂದ್ರೆ ಇದೇನಾಗಿತ್ತು ಬರ್ತಾರೆ ಗುಡಿ. ಇದ ರಾತ್ರಿ ಟೈಮ್ದಾಗ ಕಟ್ಟಕತ್ತಿದ್ರು ಅಲ್ಲ, ಇದು ಗೋಪುರ ಇನ್ನು ಕಟ್ಟಬೇಕು ಅನ್ನೋ ಬಿಡದ ಏನಾಗ್ಬಿಡುತ್ತೆ ಬೆಳಗ್ಗೆ ಆಗ್ಬಿಡುತ್ತೆ. ಹಿಂಗಾಗಿ ಅದನ್ನ ಅರ್ಧಕ್ಕೆ ನಿಲ್ಸಾರ ಅವ್ರ ಗುಡಿ. ಇನ್ನೊಂದು ನಮ್ಮ ಇವ ಶಂಭು ಹೇಳಂತಿದ್ದ ಏನಂತಂದ್ರೆ ಈ ಕಂಬದ ವಿಶೇಷತೆ ಏನಂತಂದ್ರೆ ಇದು ಹಿಂದೆ ಬೆನ್ನು ನೋವು ಮಾತ್ರ ಸೊಂಟ ಗಿಂಟ ನೋವು ಎಲ್ಲ ಇದ್ರೆ ಸೊ ಹಿಂಗೆ ಹಿಂಗೆ ಮೈ ತೊಗೊಂಡು ಹಿಂಗೆ ಮಾಡಿ ಹಿಂಗಲ್ಲ ಹಿಂಗೆ ಮಾಡಿ ಹಿಂಗೆ ಏನಾರು ಹಿಂಗೆ ತಿಕ್ಕಿದ್ರೆ ಕಡಿಮೆ ಆಗ್ತದೆ ಅಂತ ಇವ ನಮ್ಮ ಶಂಭು ಹೇಳ್ದ. ನನಗೂ ಗೊತ್ತಿರಲಿಲ್ಲ ಇದು, ಅದಕ್ಕೆ ನಾನು ತಿಕ್ಕತ್ತೀನಿ. ನನಗೂ ಸ್ವಲ್ಪ ನೋವು ಐತಿ ಇಲ್ಲೆಲ್ಲ, ಚಂದ್ರಮೌಳೇಶ್ವರ ಆಶೀರ್ವಾದ ನಂದು ಕಡಿಮೆ ಆಗಲಿ ಅಂತ ಬಿಡ್ಕೋತೀನಿ. ಆಮೇಲೆ ಬರೋದ್ರೆ ಯುಗಾದಿ ದಿವಸ ಪಾಠ ಇರ್ತದಲ್ಲ, ಹ್ಞೂ ಇಲ್ಲಿ ಕಾಣಿಸ್ಬೋದು. ಆ್ಯಕ್ಚುಲಿ ಅಲ್ಲಿ ಮೂರು ಸಣ್ಣಗೆ ಕಿಂಡಿ ಟೈಪ್ ಕಮಾನ್ ಅದಾವ, ಅದ್ರೊಳಗಿಂದು ಮೂರನೇದ್ರಿಂದೇ ಬೀಳ್ತಲ್ಲ ಅದು ಅದ ನಡುವಿಂದ್ರದ್ದು ನಡುವಿದ್ರಂದ ಹೈಸಿ ಬೆಳಕು ಹೋಗಿ ಲಾಸ್ಟ್ ಲಾಸ್ಟ್ ದೇವರ ಎರಡು ಲಿಂಗ ಅದಾವಲ್ಲ. ಎರಡು ಲಿಂಗ ಅದಾವ, ಲಾಸ್ಟ್ ಲಿಂಗಕ್ಕೆ ನಾಲ್ಕು ಮುಖ ಅದಾವ. ಹೌದನ್ನ ಆ ಲಿಂಗಕ್ಕೆ ಹೋಗಿ ಬೆಳಕು ಬೀಳ್ತದೆ ಫಸ್ಟ್. ಅದಕ್ಕೆ ಆಮೇಲೆ ದೊಡ್ಡದು ಏನೋ ಏನು ಹೇಳ್ತಿದ್ದೀನಿ ಒಳಗಿಂದ ಹನ್ನೆರಡು ಹನ್ನೆರಡು ಬಾರಿ ನಾಲ್ಕು ಮಕ್ಕಳಕ್ಕೆ ಅಂತ. ಹಾಂ ನಾಲ್ಕು ಅದಾವ, ಒಂದು ಎರಡು ಮೂರು ನಾಲ್ಕು ನಾಲ್ಕು ಹನ್ನೆರಡು ಮಕ್ಕಳಕ್ಕೆ ಅಂತ. ಹೌದಾ? ಹನ್ನೆರಡು ಚೌಕಡ್ಕ ಅಂತ. ಹೌದಾ? ನೋಡೋಣ ಇನ್ನೂ ಬರೋದ. ಇದು ಒಂದ ದೇವ್ರ ತಡೆಯಲ್ಲಿ ಮೂರು, ಅದರ ಹಿಂದೆ ದೇವ್ರ ಹಿಂದೆ ಹಿಂದೆ ಐತಲ್ಲ ನಾಲ್ಕು ನಾಲ್ಕು, ಅದರ ಹಿಂದೆ ಒಂದ್ ಐತೆ ನೋಡಲ್ಲಿ. ಹೌದಾ? ಅಲ್ಲಿ ಐತೆ. ಐದು ಹತ್ತು ಅದರಿಂದ ಆಡ ಆರ ಲಾಸ್ಟ್ ಅದು ಇದು ಸೇಮ್ ಇದು ಹೆಂಗೆ ಐತಲ್ಲ ಈ ಸೈಡು ಹಂಗೆ ಸೇಮ್. ಇವತ್ತು ಚಂದ್ರಮೌಳೇಶ್ವರ ಟೆಂಪಲ್ದಾಗ ಹೆಂಗಂಗೆ ಒಟ್ಟು ಲಾಗ್ ಮಾಡೀನಿ. ಆತು ಇಷ್ಟೊತ್ತು ನಮ್ಮ ಇವ ಶಂಭು ಕುಂತಿದ್ದ ಇಲ್ಲೇ, ಅವನಿಗೆ ಗೊತ್ತಿದ್ದಷ್ಟು ಅವನು ಹೇಳೋಣ. ಅದಕ್ಕೆ ಇಲ್ಲಿಂದ ಹೋಗ್ತೀನಿ ಮುಂದೆ ಮುಂದಿನ ವಿಡಿಯೋ ಶೂಟ್ ಮಾಡೋಕ್ಕೆ ಮತ್ತೆ ಹೋಗ್ತೀನಿ. ನಿಮ್ಮ ಸಪೋರ್ಟ್ ಹಂಗೆ ಇರಲಿ. ಏನಾರು ಏನೋ ಅಪ್ಪು ತಪ್ಪು ಆಗ್ತಿರ್ತಾವೆ ನೋಡಿರಿ, ಲೈಕ್ ಮಾಡಿರಿ, ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿರಿ. ಮುಂದೆ ಹಿಂಗೆ ಬೇರೆ ಬೇರೆ ಥರ ವಿಡಿಯೋಗಳು ಮಾಡ್ತಿರ್ತೀನಿ. ಇಲ್ಲಿಂದ ಹೋಗೋದೇನು ಬಾಯ್ ಶಂಭು.